And press the bell icon. ಸುಳ್ಸುಳ್ ಹೇಳಿ ಅವ್ರು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ನಮಗಾಗ್ಲಿ ಮತ್ತೆ ಜನರಿಗಾಗ್ಲಿ ಮೋಸ ಮಾಡಿದ್ರೆ ಅದು ಸರಿ ಇಲ್ಲ ರೀ ಸರ್. ಇಷ್ಟ ಅಜ್ಜಿ ಇದ್ದು 81 ಏಜು ಅವರು ನಮ್ ಜೊತೆ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ನಮ್ ಜೊತೆ, ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಈ ತರ ಸೆಂಟೆನ್ಸ್ ಇಲ್ಲ. ಏನಾದ್ರೂ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮಗೆಲ್ಲ ಅವ್ರು ಯಾಕೆ ಕ್ವಾರಂಟೈನ್ ಮಾಡ್ಲಿಲ್ಲ? ನಮಗ ಅವರು ಟೆಸ್ಟ್ ಮಾಡ್ಲಿಲ್ಲ, ಏನಿಲ್ಲ, ಪಾಸಿಟಿವ್ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಪೇಷಂಟ್ ಗಳಿಗೆ. ಇವಾಗ ಬಂದಿದೆ ನೆಗೆಟಿವ್. ಇದು ನಿಜನೋ? ಇದು ಈ ತರ ಮೋಸ ಮಾಡಿದ್ರೆ ಸರಿ ಇಲ್ಲ. ಒಂದ್ ನಮ್ಮಂತಾರ ಎಷ್ಟೋ ಜನ ಸಮಾಜ ಮಂದಿ ನಮ್ಮಂತಾರ ಹೋಗ್ತಾರೆ ಬಡವ್ರಿಗೆ, ನಮ್ಮಂತಾರ ಬಡವ್ರಲ್ಲಿ ಹೋಗ್ತಾರೆ ಹಾಸ್ಪಿಟಲ್ಗೆ, ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರಿ ಸರ್. ಅದೇ ನಮಗೆ ಒಂದು ಇದಿದೆ ನೋಡಿ, ನಮಗೆ ಡೌಟ್ ಇದೆ. ಅನುಮಾನ ಇದೆ ಅಲ್ವಾ ಅದ್ರ ಬಗ್ಗೆ? ಇದು ಎಲ್ಲಾರ್ಗು ಈ ತರನೇ ಮಾಡಿದ್ರೆ ಇದು ಒಂಥರ ಬಿಸ್ನೆಸ್ ಅಲ್ವಾ? ಎಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ, ಮೋಸ ಮಾಡ್ಬಿಡ್ತಾರೆ. ಎಲ್ಲ ಕಣ್ಣಲ್ಲಿ ತೋರ್ಸಲ್ಲ ಅವ್ರು ನಮ್ ಬಾಡಿನ, ನಮ್ ಮನುಷ್ಯನ್ ಬಾಡಿ ಒಳಗಡೆ ಇಟ್ಕೋತಾರೆ, ನಮ್ಮನ್ನ ಹೊರಗಡೆ ನಿಲ್ಸ್ತಾರೆ. 3 ತಾಸು ಅವ್ರು ಏನ್ ಮಾಡಿದ್ರು ಬಾಡಿ ಇಟ್ಕೊಂಡು? ಸರಿಯಾಗಿ ತನಿಖೆ ಆಗ್ಬೇಕಂತ ನೀವು? ನಾವೆಲ್ಲರಿಗೂ ನ್ಯಾಯ ಸಿಗ್ಬೇಕು ಸಮಾಜಕ್ಕೆ, ಇಡೀ ಜಗತ್ತಿಗೆ. ಇದು ನಿಮಗಾದ ಅನ್ಯಾಯ ಮತ್ತೊಬ್ಬರಿಗೆ. ಈ ಕೊರೋನಾ ಅನ್ನೋದನ್ನ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಲ್ವಾ? ಇವಾಗ ಎಲ್ಲಾ ತರನ ಸಾಲ್ವ್ ಆಗ್ತಾ ಇದೆ. ಭಯ ಪಡಿಸಿ ಸಡನ್ಲಿ ಈಗ ಹೋದ ತಕ್ಷಣ ಡೆತ್ ಕೊರೋನಾದಿಂದ ಅಂದ್ರೆ ಯಾರು ನಂಬಬೇಕು? ನಮ್ಗೆ ನಾವ್ ಪೇಷಂಟ್ ಕಡೆಯವರಲ್ವ, ನಮ್ಗೆ ಕೈಯಲ್ಲಿ ಹ್ಯಾಂಡ್ ಗ್ಲೋವ್ಸ್ ಸಹ ಕೊಡಲ್ಲ. ನೀವೇ ಹೋಗಿ ಆ ಮಾಸ್ಕ್ ಹಾಕಿ, ನೀವೇ ಹೋಗಿ ಇದನ್ ಮಾಡಿ, ನೀವೇ ಹಿಡೀರಿ. ಈ ತರ ಮಾಡ್ತಾರೆ. ಒಂದ್ ಗ್ಲೋವ್ಸ್ ಕೊಡಿ ಅಂದ ಕೊಡ್ಲಿಲ್ಲ ಅವರು ನನ್ಗೆ. ಅವಾಗ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ಮೇಲೆ ತಾವು ಸನೀಪಿಸೋಕೆ ಹದ್ದಾಡ್ಲಿಲ್ಲ. ಅಲ್ಲಿ ಜಸ್ಟ್ ಇಂಜೆಕ್ಷನ್ ಮಾಡ್ಲಿಕ್ಕೆ ಅಷ್ಟೇ ಬಂದ್ರು ವಡಗಾಂವ್ಕರ್ ಸರ್. ಆಮೇಲೆ ನಾವು ಹಾರ್ಡ್ ಕಾಪಿ ಸರ್ ಬರ್ದು ಕೊಟ್ಟಿ, ನಮ್ಗೆ ನೆಗೆಟಿವ್ ಬಂದಿದೆ ಅಂತ ಬರ್ದು ಕೊಟ್ರಿ ಅಂತ ಹೇಳಿದ್ವಿ. ಅವಾಗ ಏನಂದ್ರು ಅವರ, ಇಲ್ಲ ಸರ್ ಇಲ್ಲೇ ರ್ಯಾಪಿಡ್ ಟೆಸ್ಟ್ ನಲ್ಲಿ ನೆಗೆಟಿವ್ ಬಂದಿದೆ ನಿಮ್ಗೆ, ಬಾಗಲಕೋಟೆಗೆ ಯಾವುದೇ ರಿಪೋರ್ಟ್ ನಿಮ್ಗೆ ಕಳಿಸಿಲ್ಲ ನಾವು ಅಂತ ಸಿಸ್ಟಮ್ ಅಲ್ಲೇ ರೆಕಾರ್ಡ್ ಇದೆ ಸರ್ ಅವ್ರ ಸಿಸ್ಟಮ್ ಅಲ್ಲಿ. ನಾವೇನ್ ಮಾಡಿದ್ವಿ, 3 ದಿನ ಸೆಲ್ಫ್ ಕ್ವಾರಂಟೈನ್ ಇದ್ವಿ ಸರ್. ಎಲ್ಲೂ ಹೊರಗಡೆ ಹೋಗ್ಲಿಲ್ಲ, ಏನಿಲ್ಲ. ಯಾಕಂದ್ರೆ ಸಮಾಜಕ್ಕೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ನಮ್ದು ಕಳಕಳಿ, ಸಮಾಜಕ್ಕೆ ಕಳಕಳಿ ಇದೆ ಸರ್. ಸೊ ನಾವೇನ್ ಮಾಡಿದ್ವಿ, 28 ತಾರೀಕು ಅವ್ರು ರಿಪೋರ್ಟ್ ಏನೋ ಕೊಟ್ರಲ್ಲ ಹಾರ್ಡ್ ರಿಟರ್ನ್ ಅಲ್ಲಿ, ಅವ್ರು ಏನ್ ಕೊಟ್ರು? ರ್ಯಾಪಿಡ್ ಅಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಇದೆ. ಡಾಕ್ಟರ್ ಕೆ ಆರ್ ಬಣ್ಣದ ಮುಖ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿ ನೀಡುವ ವೈದ್ಯಕೀಯ ದೃಢೀಕರಣ ಪತ್ರ ಏನೆಂದರೆ, ಶ್ರೀ ರಮೇಶ್ ಬಾಬುರಾವ್ ಪುಕಾಳೆ ಅವರು, ವಯಸ್ಸು 61, ಸಖಿನ್ ಜಮಖಂಡಿ, ಜಿಲ್ಲೆ ಬಾಗಲಕೋಟ್. ಇವರ ಪೇಷಂಟ್ ಐಡಿ ಇದೆ ಸರ್ ಇಲ್ಲಿ, JKD 08 0569. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನೆಗೆಟಿವ್ ಇರುತ್ತದೆ. ವರದಿ ದಿನಾಂಕ 24/7/2020 ಎಂದು ಈ ಮೂಲಕ ದೃಢೀಕರಿಸಲಾಗಿದೆ ಅಂತ ಹಂಗಾದ್ರೆ ಅವ್ರು ಶ್ರೀ ರಮೇಶ್ ಪುಕಾಳೆ, ಬಾಬುರಾವ್ ಪುಕಾಳೆ ಜಮಖಂಡಿ, ವಾಸ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ 24/7/2020, ಎಕ್ಸ್ಪೈರ್ಡ್ ಸೇಮ್ ಡೇಟ್. ಟೈಮಿಂಗ್ ಈಸ್ 11:57 AM, ಡೆತ್ ಟೈಮಿಂಗ್ ಈಸ್ 12 PM. ಹಿಯರ್ ಇನ್ OPD ಟೆಸ್ಟ್ ವಾಟ್ ದೇ ಆರ್ ಶೋಯಿಂಗ್ ಹಿಯರ್, 11:20. ಇದ್ರ ಮೂಲಕ ಗೊತ್ತಾಗ ಸರ್ ನಮ್ಗೆ ಯಾವ ಎಷ್ಟು ಲಾಪರ್ವಾಗಿ ಇದಾರ, ಟೈಮ್ ಸೆನ್ಸ್ ಇಲ್ಲ ಅವ್ರಿಗೆ ಸರ್. 3 ನಿಮಿಷದಲ್ಲಿ ಯಾವ ರ್ಯಾಪಿಡ್ ಟೆಸ್ಟ್ ಆಗುತ್ತೆ ಸರ್? ಪೂರಾ ಬೇಜವಾಬ್ದಾರಿ ಬೇಜವಾಬ್ದಾರಿ ವರ್ತಿಸಿದ್ದಾರೆ ಸರ್. ಮುಖ್ಯಾಧಿಕಾರಿ ಯಾರದಾರ್ರಿ? ಡಾಕ್ಟರ್ ಬಣ್ಣದ ಸರ್. ಅವರಿಗೆ ನೀವು ಇದ್ರ ಬಗ್ಗೆ ಏನ್ ಹೇಳಿದ್ರಿ? ಇದ್ ಹೇಳಿದ್ವಿ ಸರ್, ನಾವು ರೆಕಾರ್ಡ್ ಮಾಡಿದ್ವಿ ಅದು ಕೇಳ್ಕೊಂಡು. ಇದಕ್ಕೆ ಇರ್ಬೋದಲ್ಲ ಸರ್, ಅವರು ಪೇಷಂಟ್ ಕಂಡೀಷನ್ ಅಲ್ಲಿ ಇದೊಂದು ಟೈಮಿಂಗ್ ಚೇಂಜ್ ಇರುತ್ತೆ, ನಾವು ರ್ಯಾಂಡಮ್ ಆಗಿ ಬರೋದು ಟೈಮಿಂಗ್ ಚೇಂಜ್ ಇರುತ್ತೆ ಅಂತ ಹೇಳಿದ್ರು. ಬೇಜವಾಬ್ದಾರಿ ತರ ಪ್ರಶ್ನೆಗೆ ಉತ್ತರ ಕೊಟ್ಟರು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್,
ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.